ಆಕಾಶವಾಣಿ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕರಾದ ವಿ ಸುಮಂಗಲ ಅವರೊಂದಿಗೆ ವಿಶೇಷ ಸಂವಾದ ಪ್ರಸ್ತುತಿ ಎಸ್ಆರ್ ಭಟ್ ಕೆಳಗರೆ ಜೂನ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿಯ ಮಕ್ಕಳಿಗೆ ಮುಖ್ಯ ಪರೀಕ್ಷೆ ಆರಂಭ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆಕಾಶವಾಣಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಸರಣಿಯನ್ನ ಇದುವರೆಗೆ ಪ್ರಸಾರ ಮಾಡ್ತಾ ಇದ್ದಿದ್ದನ್ನು ನೀವೆಲ್ಲರೂ ಕೂಡ ಕೇಳ್ತಾನೆ ಬಂದಿದ್ದೀರಿ ಈ ಕಾರ್ಯಕ್ರಮ ಸರಣಿಯ ಕೊನೆಯ ಕಾರ್ಯಕ್ರಮ ಇಂದು ಪ್ರಸಾರ ಆಗ್ತಾ ಇದೆ ಈ ಕೋವಿಡ್ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿಯ ಯ ಪರೀಕ್ಷೆಯ ಸಿದ್ಧತೆ ಮತ್ತು ಪರೀಕ್ಷೆಯ ನಿರ್ವಹಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳಿಸುವ ಪ್ರಯತ್ನ ನಮ್ಮೊಟ್ಟಿಗಿದ್ದಾರೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದಂತಹ ವಿ ಸುಮಂಗಲ ಅವರು ಸುಮಂಗಲ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ಬಹಳ ದಿನ ಕಾಯ್ತಾ ಇದ್ದಂತ ಒಂದು ಪರೀಕ್ಷೆ ಈ ಇಪ್ಪತ್ತೈದರಿಂದ ಆರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳು ಮೊದಲಾದರೆ ಒಂದು ವರ್ಷ ಅಂತ ಹೇಳ್ತಿದ್ವಿ ಆದರೆ ಈ ವರ್ಷ ಒಂದು ವರ್ಷಕ್ಕಿಂತ ಜಾಸ್ತಿ ತಯಾರಿಯನ್ನೇ ಪರೀಕ್ಷೆಗಾಗಿ ಮಾಡಿಕೊಂಡಿದ್ದಾರೆ ಅವರು ಒಂದು ರೀತಿಯಲ್ಲಿ ಸಿದ್ಧತೆ ಮಾಡ್ಕೋತಾ ಇರ್ತಾರೆ ಆದರೆ ಈ ಸಾರಿ ವಿದ್ಯಾರ್ಥಿಗಳ ಪರೀಕ್ಷೆಗಳಿಗಿಂತ ಹೆಚ್ಚಾಗಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಗೆ ಇದು ಒಂದು ದೊಡ್ಡ ಪರೀಕ್ಷೆಯಾಗಿರೋದ್ರಿಂದ ನಿಮ್ಮ ಸಿದ್ಧತೆ ಹೇಗಿದೆ ನಿಜ ಮಕ್ಕಳಿಗಷ್ಟೇ ಪರೀಕ್ಷೆ ಅಲ್ಲ ಇದು ಮಂಡಳಿಗೂ ಕೂಡ ಪರೀಕ್ಷೆ ಒಂದು ಸವಾಲಿನ ಸಂದರ್ಭದಲ್ಲಿ ನಾವು ಇದ್ದೀವಿ ನಮ್ಮ ತಯಾರಿ ಬಹಳ ಸೂಕ್ಷ್ಮ ಮಟ್ಟದಿಂದ ನಾವು ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಸವಾಲ್ನಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಅದಕ್ಕೆ ತಕ್ಕ ಹಾಗೆ ನಮಗೆ ಬರೀ ಶಿಕ್ಷಣ ಇಲಾಖೆ ಒಂದೇ ಅಲ್ಲ ಬೇರೆ ಬೇರೆ ಇಲಾಖೆಯ ಎಲ್ಲಾ ಉದಾಹರಣೆಗೆ ಟ್ರಾನ್ಸ್ಪೋರ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ನಗರಾಭಿವೃದ್ಧಿ ಇಲಾಖೆ ಹೀಗೆ ಪ್ರತಿಯೊಂದು ಇಲಾಖೆಯೂ ಕೂಡ ನಮ್ಮ ಜೊತೆಗಿದೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ ನೀವು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂದಾಗ ಪ್ರತಿ ವರ್ಷದ ಸಿದ್ಧತೆಯನ್ನು ಕೇಳುವುದಕ್ಕೂ ಈ ವರ್ಷದ ಸಿದ್ಧತೆಯನ್ನು ಕೇಳೋದಕ್ಕೂ ಬಹಳ ವ್ಯತ್ಯಾಸ சுமங்கல அவரு ಯಾಕೆಂತ ಪ್ರತಿ ವರ್ಷ ಆದ್ರೆ ಎಷ್ಟು ಮಕ್ಕಳು ಕೂತಿದ್ರು ಹೇಗೆ ಬರ್ತಿದ್ರು ಇದನ್ನ ನಾವು ಕೇಳ್ತಾ ಇದ್ವಿ ಆದರೆ ಈಗ ಈ ಕೋವಿಡ್ ಕೊರೋನಾ ವೈರಸ್ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಭಯ ಆತಂಕ ನಿವಾರಣೆಯಾಗಿದೆ ಯಾಕಂದ್ರೆ ಹದಿನೆಂಟನೇ ತಾರೀಕಿನ ಪಿಯು ಇಂಗ್ಲಿಷ್ ಪರೀಕ್ಷೆ ಬರೆದ ನಂತರ ನಮ್ಮ ಎಲ್ಲ ಪೋಷಕರಲ್ಲಿಯೂ ಕೂಡ ಆತ್ಮವಿಶ್ವಾಸ ಬಂದಿದೆ ಮಕ್ಕಳು ಹೋಗಿ ಬರೆದ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಆದರೆ ಅಲ್ಲಿ ಕೆಲವೊಂದು ಲೋಪದೋಷಗಳು ಆಗಿರೋದನ್ನು ಕೂಡ ಗಮನಿಸಿದೀವಿ ಅದು ನಿಮಗೆ ಒಂದು ರೀತಿಯಲ್ಲಿ ರಿಹರ್ಸಲ್ ಆದಾಗ ಆಗಿದೆ ಈಗ ಈ ರಿಹರ್ಸಲ್ ನ ಆಧಾರದ ಮೇಲೇನೆ ಈ ಸಾರಿ ಪರೀಕ್ಷೆಯ ಸಿದ್ಧತೆ ಹೇಗೆ ಅಂತ ಹೇಳೋಣ ಕೊರೋನಾ ಸಂದರ್ಭದಲ್ಲಿ ಎಂಟು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಮೂರು ಮಕ್ಕಳು ಪರೀಕ್ಷೆನ ಎದುರಿಸ್ತಾ ಇದ್ದಾರೆ ಸಾಧಾರಣ ಸಂದರ್ಭದಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಮಕ್ಕಳು ಕೂಡುವಂಥ ವ್ಯವಸ್ಥೆ ಇರ್ತಾ ಇತ್ತು ಸೊ ಈ ವರ್ಷ ಈ ಒಂದು ಕೋವಿಡ್ ನೈನ್ಟೀನ್ ತಡೆಗಟ್ಟೋದರಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ದೈಹಿಕ ಅಂತರ ಈ ಹಿನ್ನೆಲೆಯಲ್ಲಿ ನಾವು ಒಂದು ತರಗತಿಯ ಕೊಠಡಿ ಅದರ ಮೆಜರ್ಮೆಂಟ್ನ ಗಮನದಲ್ಲಿಟ್ಕೊಂಡು ಮೂರು ಅಡಿ ಅಂತರವನ್ನು ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಂತ ಹೇಳಿದ್ದೀವಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳನ್ನ ಏನು ನಾವು ಮೊದಲು ಗುರುತಿಸ್ಕೊಂಡಿದ್ವಿ ಅದಕ್ಕೆ ಇನ್ನೂ ಮುನ್ನೂರ ಇಪ್ಪತ್ತಾರು ಬ್ಲಾಕ್ ಸೆಂಟರ್ಗಳನ್ನ ಸೇರ್ಪಡೆ ಆಗಿದೆ ಅದ್ರ ಜೊತೆಗೆ ಪರೀಕ್ಷಾ ಕೊಠಡಿಗಳ ಸಂಖ್ಯೆ ಕೂಡ ತುಂಬ ಜಾಸ್ತಿ ಆಗಿದೆ ಎಂಟು ಸಾವಿರಕ್ಕೂ ಮೇಲ್ಪಟ್ಟು ಕೊಠಡಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಯಾಕೆಂದರೆ ಒಂದು ರೂಮಲ್ಲಿ ಹದಿನೆಂಟರಿಂದ ಇಪ್ಪತ್ತು ನಾವು ಗರಿಷ್ಠ ಹೇಳಿರೋವಂಥದ್ದು ಕನಿಷ್ಠ ಆ ಒಂದು ಕೊಠಡಿ ಅಳತೆ ನೋಡಿಕೊಂಡು ಅವರು ನಿಗದಿಪಡಿಸ್ಕೊಳ್ಬೋದು ಮಕ್ಕಳ ಇದನ್ನು ಒಂದು ಬೆಂಚಲ್ಲಿ ಎರಡೇ ಮಕ್ಕಳು ಕೂತ್ಕೊಳ್ಬೇಕು ಇದನ್ನು ಗಮನಕ್ಕೆ ತಗ ತಗೊಂಡಿದ್ದೀವಿ ಅದಲ್ಲದೆ ಪ್ರತಿಯೊಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲೂ ಕೂಡ ಒಂದು ಎರಡು ಅಥವಾ ಮೂರು ಎಕ್ಸ್ಟ್ರಾ ರೂಮ್ಗಳನ್ನ ವಿಶೇಷ ಕೊಠಡಿಗಳಂತೇಳಿ ರಿಸರ್ವ್ ಮಾಡ್ಲಿಕ್ಕೆ ಹೇಳಿದ್ದೀವಿ ಆ್ಯಂಡ್ ದೆನ್ ಮಾಸ್ಕ್ ಧರಿಸೋದು ಕಡ್ಡಾಯ ಅದನ್ನು ಇಲಾಖಾ ವತಿಯಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ವತಿಯಿಂದ ನಾವು ಅದನ್ನು ಉಚಿತವಾಗಿ ಮಾಸ್ಕ್ಗಳನ್ನ ಕೊಡಿಸುವಂಥ ವ್ಯವಸ್ಥೆ ಆಗಿದೆ ಹಾಗೆಯೇ ಹ್ಯಾಂಡ್ ಸ್ಯಾನಿಟೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಒಂದು ಎನ್ ಜಿ ಒ ಸಹಾಯದಿಂದ ಎಂಬಸಿ ಗ್ರೂಪ್ ಏನಿದೆ ಅವರ ಸಹಾಯದಿಂದ ಸ್ಯಾನಿಟೈಸರ್ಸ್ನೂ ಕೂಡ ಎಲ್ಲ ನಮ್ಮ ಪರೀಕ್ಷಾ ಕೇಂದ್ರಗಳಿಗೂ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾದ್ರೆ ಅಟ್ ದ ಎಂಟ್ರೆನ್ಸ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್ ಗೇಟಲ್ಲೇ ಹೆಲ್ತ್ ಕೌಂಟರ್ಗಳನ್ನ ಓಪನ್ ಮಾಡ್ಲಿಕ್ಕೆ ಹೇಳಿದ್ದೀವಿ ಸೊ ದಟ್ ಒಂದು ಇನ್ನೂರು ಮಕ್ಕಳಿಗೆ ಒಂದರಂತೆ ಒಂದು ಹೆಲ್ತ್ ಡೆಸ್ಕ್ ಇರುತ್ತೆ ಹೆಲ್ತ್ ಕೌಂಟರು ಅಲ್ಲಿ ಪ್ರಿಲಿಮ್ನರಿಯಾಗಿ ಮಕ್ಕಳಿಗೆ ಇದು ಹ್ಯಾಂಡ್ ಸ್ಯಾನಿಟೈಸ್ ಮಾಡೋವಂಥದ್ದು ಮಾಸ್ಕ್ ಹಾಕಿರೋದನ್ನ ಚೆಕ್ ಮಾಡುವಂಥದ್ದು ಅಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಗಮನದಲ್ಲಿಟ್ಕೊಂಡು ಮಕ್ಕಳು ಆ ಹೆಲ್ತ್ ಕೌಂಟರ್ನ ಪಾಸಾಗಿ ಹೋಗ್ತಾರೆ ಮತ್ತು ಥರ್ಮಲ್ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸ್ಕ್ಯಾನರ್ಸ್ಗಳನ್ನ ಕೊಟ್ಟು ಮಕ್ಕಳ ಬಾಡಿ ಟೆಂಪ್ರೇಚರ್ನ ಪ್ರಿಲಿಮ್ನರಿಯಾಗಿ ಚೆಕ್ ಮಾಡೋವಂಥದ್ದು ಸೊ ಇವು ಮೂರನ್ನು ಹಂತನ ದಾಟಿ ಮಗು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗುವಂಥ ವ್ಯವಸ್ಥೆ ಇದೆ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಅಂತ ಹೇಳಿದ್ರಿ ಥರ್ಮಲ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಎಷ್ಟಿರುತ್ತೆ ಇನ್ನೂರು ಮಕ್ಳಿಗೆ ಒಂದು ರೀತಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ನಿಮ್ಮ ಪರೀಕ್ಷೆಯ ಆರಂಭ ಆಗುವಂತಹ ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷ ಇರಬಹುದು ಹೌದು ಆದರೆ ಮಕ್ಕಳಿಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದ್ರೆ ಎಂಟೂವರೆಗೆ ಬರೋದಕ್ಕೆ ಹೇಳ್ತಾ ಇದ್ದೀರಿ ಅಲ್ಲ ಎಂಟೂವರೆಗೆ ನಮ್ದು ಸೆಂಟರ್ ಎಂಟು ಗಂಟೆಗೆಲ್ಲ ಸೆಂಟರ್ ಓಪನ್ ಇರುತ್ತೆ ಕೆಲವು ಮಕ್ಕಳು ದೂರದಿಂದ ಬರೋರು ಇರ್ತಾರೆ ಟ್ರಾನ್ಸ್ಪೋರ್ಟೇಶನ್ ಮೂಡ್ ಡಿಫ್ರೆಂಟ್ ಇರುತ್ತೆ ಹಾಗಾಗಿ ಎಂಟರಿಂದ ಓಪನ್ ಇರುತ್ತೆ ನಾವು ಒಂಬತ್ತುವರೆಗೆ ರಿಪೋರ್ಟ್ ಆಗಲಿಕ್ಕೆ ಹೇಳಿದ್ದೀವಿ ಆ್ಯಕ್ಚುಲಿ ನಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಕೂಡ ಹಾಕ್ಬಿಟ್ಟಿದ್ದೀವಿ ನಾವು ಹತ್ತುವರೆಗೆ ಪ ಎಕ್ಸಾಮ್ ಪ್ರಾರಂಭ ಆದರೂ ಕೂಡ ಮಕ್ಕಳು ರಿಪೋರ್ಟಿಂಗ್ ಟೈಮ್ ನೈನ್ ಥರ್ಟಿ ಅಂತ ಹಾಕಿದ್ದೀವಿ ಒತ್ತುವರೆ ಒಳಗೆ ರಿಪೋರ್ಟ್ ಆಗಲೇಬೇಕು ಯಾಕಂದರೆ ಇವೆಲ್ಲ ಪ್ರೊಸೀಜರ್ ಫಾಲೋ ಆಗಬೇಕಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಕೆಲವು ಕಡೆ ಇನ್ನೂರೈವತ್ತು ಇದ್ದಾರೆ ಮಕ್ಕಳು ಇನ್ನೂರ ಎಪ್ಪತ್ತೈದರೆ ಕೆಲವು ಕಡೆ ಮುನ್ನೂರು ನಾನ್ನೂರು ಐನೂರು ಈ ಥರ ಇದೆ ಹಾಗಾಗಿ ಈ ಒಂದು ನಾನು ಏನಿದೆ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಅಂತಂದರೆ ಸ್ಯಾನಿಟೈಸಿಂಗ್ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವು ಮೂರನ್ನ ಫಾಲೋ ಮಾಡಿಕೊಂಡು ಅವ್ರು ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ಕೊಳ್ಬೇಕಂದ್ರೆ ಫಾರ್ ದಿ ಎಂಟೈರ್ ಪ್ರೋಸೆಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ವೆರಿ ಸ್ಕ್ರಿಪ್ಯುಲಸ್ಲಿ ಸಮ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಇಂದ ಥರ್ಟಿ ಸೆಕೆಂಡ್ಸ್ ಒಳಗೆ ಮುಗಿಸ್ಬೋದು ಹಾಗಾಗಿ ಆ ಹೆಲ್ತ್ ಡೆಸ್ಕಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತೆ ಕಿರಿಯ ಆರೋಗ್ಯ ಸಹಾಯಕರು ಇರ್ತಾರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂದ ವಾಲಂಟಿಯರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಇದನ್ನ ಮ್ಯಾನೇಜ್ ಮಾಡ್ತಾರೆ ಮಕ್ಕಳು ಸರದಿಯಲ್ಲಿ ಬರುವಂಥದ್ದು ಅವ್ರಿಗೆ ಥರ್ಮಲ್ ಸ್ಕ್ಯಾನ್ ಮಾಡಿ ಕಳಿಸುವಂಥದ್ದನ್ನು ಅವ್ರು ಮ್ಯಾನೇಜ್ ಮಾಡ್ತಾರೆ ಇಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಆಗ್ತಾ ಈಗಾಗಲೇ ಸ್ಯಾನಿಟೈಸರ್ ಕೂಡ ಬಹಳ ಪ್ರಮುಖವಾದಂತಹದ್ದು ಮಕ್ಕಳಿಗೆ ಸ್ಯಾನಿಟೈಸರ್ನ ನ ಹಾಕಿ ಕಳಿಸ್ತೀರ ಹ್ಯಾಂಡ್ ಹ್ಯಾಂಡ್ ಸ್ಯಾನಿಟೈಸರ್ ಹೌದು ಈ ಮಾಸ್ಕ್ ಅಂತಂದಾಗ ಮಾಸ್ಕ್ ಅನ್ನ ನೀವು ಒಂದು ಕೊಡ್ತೀರೋ ಎರಡು ಕೊಡ್ತೀರೋ ಮೂರು ಕೊಡ್ತೀರೋ ಎರಡು ಕಾಟನ್ ಮಾಸ್ಕು ರೀಯೂಸಬಲ್ ವಾಷಬಲ್ ಅಂಡ್ ರೀಯೂಸಬಲ್ ಆಗಿರೋಂಥದ್ದು ಎರಡೆರಡು ಮಾಸ್ಕ್ಗಳನ್ನ ಕೊಡ್ತೀವಿ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತೀವಿ ಹೌದು ಹೌದು ಸೋಷಿಯಲ್ ಡಿಸ್ಟೆನ್ಸ್ ವೈಯಕ್ತಿಕ ಅಂತರ ಇರುವಂಥ ಸಮಯದಲ್ಲಿ ಬೆಂಚ್ಗೆ ಒಬ್ಬರನ್ನ ಕೂರಿಸ್ತಿರೋ ಒಂದು ಬೆಂಚು ಇನ್ನೊಂದು ಬೆಂಚ್ಗೂ ನಡುವೆ ಮೂರು ಅಡಿ ಗ್ಯಾಪ್ ಇರುತ್ತೆ ಮತ್ತೆ ನಮ್ಮ ಬೆಂಚ್ಗಳೆಲ್ಲ ಐದು ಅಡಿ ಮೇಲಿರುತ್ತೆ ಹಾಗಾಗಿ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ಮಧ್ಯದಲ್ಲಿ ಮೂರು ಅಡಿ ಗ್ಯಾಪ್ ಆಗಿ ಸಿಗುತ್ತೆ ಇದು ಸಾಮಾನ್ಯವಾಗಿಯೂ ಕೂಡ ಇದೆ ರೀತಿ ನಡಿತಾ ಇತ್ತು ಹೌದು ಆದರೆ ಕ್ಲಾಸ್ ರೂಮಲ್ಲಿ ಬೆಂಚ್ಗಳ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಈ ಸತಿ ಬೆಂಚ್ಗಳ ಸಂಖ್ಯೆ ಕಡಿಮೆ ಆಗಿದೆ ಇನ್ನೂ ಕೆಲವರಿಗೆ ಇನ್ನೊಂದು ಬಹಳ ಆತಂಕ ಇರುವಂಥದ್ದು ಸುಮಲ ಅವರೆ ಪೇಪರ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಪೇಪರ್ಗಳಲ್ಲಿಯೂ ಕೂಡ ನಮಗೆಲ್ಲೋ ಒಂದು ಬರುತ್ತಾ ಅಂತ ಕೆಲವರು ಕೇಳುವಂತಹ ಸಂದರ್ಭಗಳು ಇವೆ ಈ ತರ ಮೈನ್ಯೂಟ್ ಆಗಿ ಯೋಚನೆ ಮಾಡಿದ್ರೆ ನಾವು ಮಕ್ಕಳಿಗೆ ವೈಯಕ್ತಿಕವಾಗಿ ಬೇಕಾದ್ರೆ ಅವರು ಒಂದು ಸ್ಯಾನಿಟೈಸರ್ ಬಾಟ್ಲ ಇಟ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ ಟೀಚರ್ಸ್ಗಳು ಕೂಡ ಸಾಧ್ಯವಾದಷ್ಟು ಗ್ಲೌಸ್ನ ಬಳಸಿ ಅಂತ ಬಟ್ ಅವರು ಕೂಡ ಆಗಾಗೆ ಅವರು ಈವನ್ ಅವರ ಟೇಬಲ್ ಮೇಲೂ ಕೂಡ ಒಂದು ಅವರ ಪರ್ಸನಲ್ ನ ಇಟ್ಕೊಂಡು ಅವರು ಕೂಡ ಹಾಗಾಗಿ ಹ್ಯಾಂಡ್ನ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಅಂತ ಒಂದು ನಿರ್ದೇಶನವನ್ನು ಕೊಟ್ಟಿದೀವಿ ಮತ್ತೆ ಈ ಥರ್ಮಲ್ ಸ್ಕ್ಯಾನಿಂಗ್ ವಿಚಾರ ಬಂದಾಗ ಮಗುವಿನ ಟೆಂಪರೇಚರ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಏರಿಕೆ ಕಂಡು ಬಂತು ಅಂದ್ರೆ ಅಂತವ್ರನ್ನ ವಿಶೇಷ ಕೊಠಡಿಯಲ್ಲಿ ಬರ್ಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ ಆರೋಗ್ಯ ಸಹಾಯಕರು ಅದನ್ನ ನಮ್ಮ ಚೀಫ್ ಸೂಪಡೆಂಟ್ ಗಮನಕ್ಕೆ ತಗೊಂಡ್ ಬಂದು ಅವರಿಗೆ ಸಪರೇಟ್ ಕೊಠಡಿಯಲ್ಲಿ ಬರ್ಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ ಅವರಿಗಾಗಿಯೂ ಕೂಡ ವಿಶೇಷವಾದಂತಹ ಕೊಠಡಿ ಇರುತ್ತೆ ಅಂದ್ರೆ ಅಲ್ಲಿಯೂ ಕೂಡ ಪೋಷಕರು ಆತಂಕ ಪಡುವಂತ ಇಲ್ಲ 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 ಆಮೇಲೆ ಒಂದು ರೀತಿಯಲ್ಲಿ ಮಕ್ಕಳಿಗೆ ಈ ವೈರಸ್ ಅಟ್ಯಾಕ್ ಆಗಿದೆ ಅಲ್ಲುವಂತಹ ಟೆಸ್ಟ್ ಕೂಡ ಆಗ್ಬಿಡುತ್ತಲ್ಲ ಇಲ್ಲಿ ಪ್ರಿಲಿಮಿನರಿ ಒಂದು ರೌಂಡ್ ಅಷ್ಟೇ ನಂತರ ಏನಾದ್ರೂ ಟೆಂಪರೇಚರ್ ತುಂಬಾ ಜಾಸ್ತಿ ಕಾಣುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಡಾಕ್ಟರ್ ಕಡೆಗೆ ರೆಫರ್ ಕೂಡ ಚೀಫ್ ಸೂಪರ್ಡೆಂಟ್ ಮಾಡಬೇಕಾಗುತ್ತೆ ಮೆಡಿಕಲ್ ಸೌಲಭ್ಯವನ್ನು ಬಾಕ್ಸ್ ಇಟ್ಕೊಂಡಿರ್ಬೇಕು ನಾವು ಅದನ್ನು ಹೇಳಿದ್ದೀವಿ ಯಾಕಂದ್ರೆ ಹೆಲ್ತ್ ವರ್ಕರ್ಸ್ ಬರೋದ್ರಿಂದ ವಿಲ್ ಕಮ್ ವಿತ್ ದ ಫಸ್ಟ್ ಏಡ್ ಬಾಕ್ಸ್ ವೆಲ್ ಅಸ್ ರಿಕ್ವೆಸ್ಟೆಡ್ ದ ತಾಲೂಕ್ ಹೆಲ್ತ್ ಆಫೀಸರ್ ಟು ಹ್ಯಾವ್ ಅನ್ ಒನ್ ಏಟ್ ಆಂಬುಲೆನ್ಸ್ ಫಾರ್ ಎಮರ್ಜೆನ್ಸಿ ರೀಸನ್ಸ್ ಅದನ್ನ ಸಣ್ಣದರಾಗಿ ಹೇಳಿದೀವಿ ನಾವು ಒಂದೇನಂದ್ರೆ ಮಕ್ಕಳು ಕೈಯಿಂದ ಮುಖ ಮುಟ್ಕೊಳ್ದೆ ಮುಖ್ಯ ಕಣ್ಣು ಬಹಳ ಮುಖ್ಯ ಹಾಗಾಗಿ ತುಂಬಾ ಇಲ್ಲಿ ಅವರ ಜವಾಬ್ದಾರಿ ಅವರ ಹೊಣೆಗಾರಿಕೆನೂ ಇದೆ ಇಲಾಖೆ ಒಂದು ಲೆವೆಲ್ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡಬಹುದು ಆದ್ರೆ ಇಂಡಿವಿಜುವಲ್ ಆಗಿ ನಾವು ತೆಗೆದುಕೊಳ್ಳುವಂತ ಎಚ್ಚರಿಕೆಗಳು ಅದಕ್ಕೆ ಪೋಷಕರಾಗಿ ತಮ್ಮ ಮಕ್ಕಳನ್ನ ಎಜುಕೇಟ್ ಮಾಡುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಅಂದಾಗ ಈ ಮಕ್ಕಳು ಮೂರ್ ತಿಂಗಳಿಂದ ಮನೇಲೇ ಇದ್ದಾರೆ ಎಕ್ಸಾಮಿನ ಸೆಂಟರ್ ತಕ್ಷಣ ಅವ್ರ ಫ್ರೆಂಡ್ಸ್ ನೋಡಿದ ತಕ್ಷಣ ಬಹಳ ನೀವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಟ್ ಇಸ್ ವೆರಿ ನ್ಯಾಚುರಲ್ ಆಗಿ ಬರುವಂಥ ಬಿಹೇವಿಯರ್ ಅದು ನೋಡಿದಾಗ ಓಡೋಗೋದು ಹಿಡ್ಕೊಳ್ಳೋದು ಶೇಕ್ ಹ್ಯಾಂಡ್ ಮಾಡೋ ಅಂಥದ್ದು ಇಂಥವೆಲ್ಲ ಅದಕ್ಕೆ ಎಲ್ಲ ಪೇರೆಂಟ್ಸ್ಗೂ ನಾನು ಈ ಮುಖಾಂತರ ಮನವಿ ಮಾಡೋದೇನೆಂದರೆ ತಾವುಗಳು ಅಷ್ಟೇ ಗುಂಪು ಗುಂಪಾಗಿ ಪರೀಕ್ಷಾ ಕೇಂದ್ರದ ಸುತ್ತ ಹಾಕಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇರುತ್ತೆ ತಾವು ಕೂಡ ಕೋಆಪ್ರೇಟ್ ಮಾಡಬೇಕು ನಿಮ್ಮ ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ಬಂದಿರ್ತೀರ ಅಲ್ಲಿ ಗುಂಪು ಸೇರೋದಾಗ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಅಷ್ಟೇ ವಿದ್ಯಾರ್ಥಿಗಳ ಗುಂಪೊಳಗೆ ಸೇರೋದಾಗ್ಲಿ ಮಾಡದೇ ಇರಲಿ ಹಿಂಗೆ ಮಾಡಿದ್ರೆ ನಾವು ಏನು ಹೆಜ್ಜೆಗಳನ್ನ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ತಾವು ಸಹಕಾರ ನೀಡಿದಂಗೆ ಆಗುತ್ತೆ ಅಂದರೆ ಇಲ್ಲಿ ಪೋಷಕರ ಜವಾಬ್ದಾರಿಯು ಕೂಡ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಇರುತ್ತೆ ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಜವಾಬ್ದಾರಿಯು ಪೋಷಕರಾಗಿರುತ್ತೆ ಯಾಕಂದ್ರೆ ಬಹಳಷ್ಟು ಪೋಷಕರು ಈ ಸಾರಿ ತಮ್ಮದೇ ವಾಹನಗಳಲ್ಲಿ ಮಕ್ಕಳನ್ನ ಬಿಡುವಂತಹ ಸಾಧ್ಯತೆ ಇರೋದು ಜಾಸ್ತಿ ಅದೇ ಪ್ರಿಫರೆಬಲಿ ಪ್ರಿಫರಬಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಿಂತ ಅವರು ನಮ್ಮ ಮಕ್ಕಳು ನಮ್ಮ ಜೊತೆನೇ ಇರಲಿ ಅನ್ನುವ ಸುರಕ್ಷತಾ ಅದು ಒಳ್ಳೇದು ಕೂಡ ಕರ್ಕೊಂಡು ಬರಲಿ ಕರ್ಕೊಂಡು ಹೋಗ್ಲಿ ಆದರೆ ಸೆಂಟರ್ ಹೊರಗಡೆ ದಟ್ಟಣೆ ಮಾಡೋದು ಬೇಡ ರಾಂಗ್ ಸಿಗ್ನಲ್ ಹೊಟ್ಟೋಗುತ್ತೆ ನಾವು ಇಷ್ಟೊಂದೆಲ್ಲ ಪ್ರಯತ್ನ ಪಟ್ಟಿಯೂ ಕೂಡ ಎಲ್ಲೋ ಒಂದ್ ಕಡೆ ಸರಿಯಾಗಿ ಎಲ್ಲಿ ನಿಭಾಯಿಸ್ಲಿಲ್ವೋ ಅನ್ ಅನ್ನುವಂತ ಪ್ರಶ್ನೆಗಳು ಕಾಡುತ್ತೆ ಹಾಗಾಗಿ ಅವರು ಅವರ ಹೊಣೆಗಾರಿಕೆನ ಅರ್ಥಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಅಂದ್ರೆ ವೈಯಕ್ತಿಕ ಅಂತರ ಮಕ್ಕಳಿಗಷ್ಟೇ ಅಪ್ಲೈ ಆಗೋದಿಲ್ಲ ಖಂಡಿತ ಪೋಷಕರಿಗೂ ಕೂಡ ಅಪ್ಲೈ ಆಗುತ್ತೆ ಯಾಕಂದ್ರೆ ಪೋಷಕರು ಪುನಃ ಚರ್ಚೆಯಲ್ಲಿ ತೊಡಗಿ ಗುಂಪು ಗುಂಪಾಗಿ ಈ ವರ್ಷದ ಪರೀಕ್ಷೆಯ ಬಗ್ಗೆ ಅವರದೇ ಚರ್ಚೆಯನ್ನು ನಡೆಸೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಎಲ್ಲೆಂದರಲ್ಲಿ ಉಗುಳುವುದರ ಮುಖಾಂತರವೂ ಕೂಡ ಪೋಷಕರು ವೈರಸ್ಗಳನ್ನು ಹರಡೋ ಸಾಧ್ಯತೆ ಇರುತ್ತೆ ಸಾಮೂಹಿಕವಾಗಿ ಹೌದು ಹೌದು ನಾವು ಪೋಷಕರಿಗೆ ಸಪರೇಟ್ ಆಗಿ ಒಂದು ಕರಪತ್ರಗಳನ್ನ ಮಾಡಿಸಿದೀವಿ ಡೂಸ್ ಅಂಡ್ ಡೋಂಟ್ಸ್ ಏನಿರಬೇಕು ಏನಿರಬಾರ್ದು ಅಂತ ಸೊ ಅದರ ಮುಖಾಂತರ ಮನೆಗಳಿಗೆ ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆ ಸೆಂಟರ್ಸ್ ಅಲ್ಲಿ ಪೋಸ್ಟರ್ಸ್ ಕೋವಿಡ್ಗೆ ಸಂಬಂಧಪಟ್ಟಿದ್ದು ಪೋಸ್ಟರ್ಸ್ ಗಳೆಲ್ಲ ಹಾಕ್ತಾ ಇದ್ದೀವಿ ಜೊತೆಗೆ ಆರೋಗ್ಯ ಇಲಾಖೆಯಿಂದ ನಮ್ಗೆ ಏನು ಎಸ್ ಒ ಪಿ ಕೊಟ್ಟಿದ್ದಾರೆ ಆ ಎಸ್ ಎಲ್ಲ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನೂ ಕೂಡ ಅದಕ್ಕೆ ತರಬೇತಿಯನ್ನು ನಮ್ಮ ಪರೀಕ್ಷಾ ಸಿಬ್ಬಂದಿ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಯಾವ ರೀತಿ ನಿಭಾಯಿಸಬೇಕು ಸಿಚುಯೇಷನ್ ಅನ್ನುವಂಥದ್ದು ಎಲ್ಲ ಸಾಧ್ಯತೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಈ ಒಂದು ಸಿದ್ಧತೆಯನ್ನು ಮಾಡಿಕೊ ಕರಪತ್ರವನ್ನು ಹಂಚಿದ್ದೀರಿ ಅಂತಂದರೆ ಕರಪತ್ರದಲ್ಲಿರತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ಈ ಮೂಲಕ ಹೇಳಿದರೆ ಕೆಲವೊಂದು ಓದು ಬರದೇ ಇರತಕ್ಕಂತಹ ಪೋಷಕರಿಗೆ ಅನುಕೂಲ ಆಗ್ಬೋದು ತಮ್ಮ ಮಕ್ಕಳಿಗೆ ಮಾಸ್ಕ್ ಹಾಕಿಸಿ ಕಳಿಸಿ ಮತ್ತು ಎಲ್ಲ ಬೇರೆ ವಿದ್ಯಾರ್ಥಿಗಳನ್ನ ಮುಟ್ಕೊಳ್ಳೋದಾಗಲಿ ಅಥವಾ ಅವರಿಂದ ವಸ್ತು ಜಾಮಿಟ್ರಿ ಬಾಕ್ಸು ಇಂಥದ್ದು ಪೆನ್ಸಿಲ್ ಹಿಂಗೆಲ್ಲ ಪಡ್ಕೊಳ್ಳೋ ಅಂಥದ್ದಾಗಲಿ ಅಂಥದ್ದು ಬೇಡ ಎಲ್ಲೆಂದರಲ್ಲಿ ಉಳೋದು ಬೇಡ ವಾಟ್ರ್ ಬಾಟಲ್ನ ಜೊತೆಲಿಗೆ ಕಳಿಸಿ ಕೋರ್ಸ್ ನಾವು ಸೆಂಟ್ರಲ್ ನೀರು ಕೊಡೋ ವ್ಯವಸ್ಥೆ ಮಾಡಿದ್ರೂ ಕೂಡ ಅವ್ರದೇ ಆದಂಥ ನೀರಿನ ಬಾಟ್ಲ್ಗಳನ್ನ ತರೋದು ಒಳ್ಳೆಯದಂತ ಆ್ಯಂಡ್ ದೆನ್ ಮಳೆಗಾಲ ಈ ಕರಾವಳಿ ಮಲೆನಾಡು ಆ ಕಡೆ ಎಲ್ಲನೂ ಮಳೆ ವಿಪರೀತ ಇರುತ್ತೆ ಹಾಗಾಗಿ ಕೊಡೆ ಇವುಗಳನ್ನೆಲ್ಲ ತರುವಂಥದ್ದು ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಸಣ್ಣ ಪುಟ್ಟ ಶೀತ ಜ್ವರ ಯಾಕಂದ್ರೆ ಮೆಡಿಸಿನ್ಸ್ ಎಲ್ಲ ತರುವಂಥದ್ದು ಸಮ್ ಟೈಮ್ಸ್ ಜ್ಯೂವೆನಲ್ ಡಯಾಬೆಟಿಕ್ಸ್ ಇರ್ತಾರೆ ಅವರು ಮೆಡಿಸಿನ್ ಮತ್ತೆ ಫುಡ್ನು ತರಬೇಕಾಗತ್ತೆ ಆಹಾರದ ಡಬ್ಬಿನ ಜೊತೆಲಿ ಯಾಕಂದ್ರೆ ಸೆಂಟರ್ಗೆ ಬೇಗ ಬರುವಂತ ಇರೋದ್ರಿಂದ ಸ್ವಲ್ಪ ಬೇಗ ಬಂದ್ರೆ ಅವ್ರಿಗೆ ಫುಡ್ನು ಕೂಡ ತರುವಂಥದ್ದು ಮನೆಯಿಂದನೇ ತರುವಂಥದ್ದು ಇಂಥ ಎಲ್ಲ ಸೂಚನೆಗಳು ಅದರಲ್ಲಿ ಇರುತ್ತೆ ಅಂದ್ರೆ ಇಷ್ಟು ದಿನಗಳ ಕಾಲ ನೀವು ವಾಟರ್ ಬಾಟ್ಲುಗಳನ್ನೂ ಮಾಡೋದಕ್ಕೆ ಅಲೋ ಮಾಡ್ತಿರ್ಲಿಲ್ಲ ಮಾಡ್ತಿರಲಿಲ್ಲ ಈ ಸಾರಿ ಮಕ್ಕಳಿಗೆ ಆ ವಾಟರ್ ಬಾಟ್ಲನ್ನು ಕೂಡ ಎಲ್ಲ ಮಾಡ್ತಾ ಅದರಲ್ಲಿ ಸಾಧ್ಯವಾದರೆ ಮಕ್ಕಳೇ ನಿಮಗೆ ಅನುಕೂಲತೆ ಇದ್ರೆ ಬಿಸಿ ನೀರನ್ನು ತೆಗೆದುಕೊಂಡು ಬರೋದು ಇನ್ನೂ ಉತ್ತಮ ಕುದಿಸಿ ಆದ್ರೂ ನೀರ್ ತರಲಿ ವಾಟರ್ ಹೌದು ಯಾಕಂದ್ರೆ ಮಳೆಗಾಲವು ಬಂದಿರೋದ್ರಿಂದ ಕೇವಲ ಕೋವಿಡ್ ಒಂದೇ ಬೇರೆ ಬೇರೆ ರೋಗಗಳು ಕೂಡ ಬರುವಂತ ಸಾಧ್ಯತೆ ಇರೋದ್ರಿಂದ ಕುದಿಸಿ ಆರಿಸಿದ ನೀರು ಇಲ್ಲ ಸಾಧ್ಯವಾದರೆ ಬಿಸಿ ನೀರನ್ನು ಕೂಡ ನೀವು ತಂದಿಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋದನ್ನ ಹೇಳ್ತಾನೆ ಪರೀಕ್ಷೆಯ ಆತಂಕ ಈಗಾಗಲೇ ನಿವಾರಣೆ ಆಗಿದೆ ಪರೀಕ್ಷೆ ನಡೆಯೋದು ಗ್ಯಾರಂಟಿ ಆಗಿರೋದ್ರಿಂದ ಇನ್ನು ಈ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆ ಅಗತ್ಯ ಅರ್ಥ ಇಲ್ಲ ಈಗ ಪರೀಕ್ಷೆ ನಡೆಯುತ್ತೆ ನೀವು ಬರಬೇಕು ಅಷ್ಟೇ ಇದು ನೀವು ಹೇಳ್ತಾ ಇರೋ ಮಾತು ಆದರೆ ಇತ್ತೀಚಿನ ದಿನದ ಒಂದು ನೋಡಿದಂಥ ಸಮಯದಲ್ಲಿ ಎಲ್ಲ ಕಡೆಯಲ್ಲಿ ಚರ್ಚಿತವಾಗುವಂತಹ ವಿಷಯ ಕಂಟೈನ್ಮೆಂಟ್ ಝೋನ್ಗಳದ್ದು ನಮ್ಮ ಸ್ಕೂಲ್ ಎಷ್ಟೊತ್ತಿಗೆ ಕಂಟೈನ್ಮೆಂಟ್ ಆಗುತ್ತೋ ಎಷ್ಟೊತ್ತಿಗೆ ಸೀಲ್ ಡೌನ್ ಆಗುತ್ತೋ ಯಾವಾಗ ಸೀಲ್ ಡೌನ್ ಆಗುತ್ತೋ ಪರೀಕ್ಷೆ ಬರೆಯುವ ಮುಗಿಸುವವರೆಗೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ತಾವು ಯಾವ ರೀತಿ ಎಚ್ಚರಿಕೆ ಕಂಟೈನ್ಮೆಂಟ್ ಝೋನ್ ಶಾಲೆ ಆಗುವಂತ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ನಮ್ಮ ಶಾಲೆಗಳೆಲ್ಲ ಈಗ ಬಂದಾಗಿದ್ದಾವೆ ಕಾರಣ ಬಂದಾಗಿದೆ ಈಗ ಎಕ್ಸಾಮಿನೇಷನ್ಗೋಸ್ಕರನೇ ಸೆಂಟರ್ಸ್ಗಳನ್ನ ಓಪನ್ ಮಾಡಿ ಒಂದೆರಡು ದಿನ ಮುಂಚೆನೇ ಅದನ್ನೆಲ್ಲ ಸ್ಯಾನಿಟೈಸ್ ಮಾಡುವಂಥದ್ದು ನಡೀತಾ ಇದೆ ಸೊ ಕಂಟೈನ್ಮೆಂಟ್ ಝೋನ್ ಅನ್ನುವ ಡೆಫಿನೇಷನ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನಿದೆ ಮೇ ಬಿ ಒಂದು ಮನೆ ಅಥವಾ ಆ ಮನೆ ಸುತ್ತಮುತ್ತ ಹಂಡ್ರೆಡ್ ಮೀಟರು ಇದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಕಂಟೈನ್ಮೆಂಟ್ ಝೋನ್ನ ಡೆಫಿನೇಷನ್ಗೆ ಬಂದಾಗ ಹಾಗಾಗಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪರೀಕ್ಷಾ ಕೇಂದ್ರಗಳು ಕಂಟೈನ್ಮೆಂಟ್ ಝೋನಲ್ಲಿ ಇರದೇ ಇರುವ ಹಾಗೆ ನೋಡ್ಕೊಂಡಿದ್ವಿ ದಟ್ ಈಸ್ ದ ವೆರಿ ಫಸ್ಟ್ ಆ್ಯಂಡ್ ಪ್ರೈಮ್ ಇಂಪ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಆ್ಯಂಡ್ ದೆನ್ ಇನ್ ಕೇಸ್ ಆ ಥರ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಸ್ಟ್ಯಾಂಡ್ ಬೈ ಸೆಂಟರ್ಸ್ಗಳನ್ನ ಗುರುತಿಸ್ಕೊಂಡಿರ್ತಾರೆ ಅದಕ್ಕೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಉಂಟು ಒಂದು ಎರಡನೇದು ನಮ್ಮ ಸೆಂಟ್ರಲ್ ಕಂಟೈನ್ಮೆಂಟ್ ಝೋನಲ್ಲಿಲ್ಲ ಆದರೆ ಮಗು ಕಂಟೈನ್ಮೆಂಟ್ ಝೋನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಅಕ್ಕಪಕ್ಕ ಎಲ್ಲೋ ಪಾಸಿಟಿವ್ ಅಂತ ಗುರುತಿಸಲ್ಪಟ್ಟುಬಿಟ್ಟಿರುತ್ತೆ ಅಂದರೆ ಆ ಒಂದು ಮನೆ ಕುಟುಂಬ ಹೇಳ್ತಾ ಇಲ್ಲ ನಾನು ಬೇರೊಂದು ಕುಟುಂಬ ಸೊ ಅದು ಕಂಟೈನ್ಮೆಂಟ್ ಝೋನ್ ವಲಯಕ್ಕೆ ಈ ಮ ಈ ಮಗುವಿನ ಮನೆ ಬರ್ಬೋದು ಸೊ ಹಾಗಿದ್ದಾಗ ಕೂಡ ಪೇರೆಂಟ್ಸು ಧೈರ್ಯ ವಹಿಸಿ ವಿಶ್ವಾಸ ವಹಿಸಿ ಕಳಿಸಿದ್ರೆ ನಾವು ಆ ಮಗುವನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಬರೆಸ್ತೇವೆ ಅಥವಾ ಬೇಡ ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗೋದು ಬೇಡ ಅಥವಾ ಯಾವ ರೀತಿ ಇದೆಯೋ ಪರಿಸ್ಥಿತಿ ಬೇಡ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಪೇರೆಂಟ್ಸ್ ಏನಾದರೂ ಡಿಸೈಡ್ ಮಾಡಿದರೆ ವಿತ್ ದಿ ವಿತ್ ದಿಸ್ ಕೈಂಡ್ ಆಫ್ ವ್ಯಾಲಿಡ್ ರೀಸನ್ ಅವರು ಸಪ್ಲಿಮೆಂಟ್ರಿನಲ್ಲಿ ನಾವು ಫ್ರೆಶ್ ಕ್ಯಾಂಡಿಡ್ ಥರ ಬರೀಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ವಿಲ್ ಕನ್ಸಿಡರ್ ದಟ್ ಆಸ್ ಮೈನ್ ಎಕ್ಸಾಮ್ ಫಾರ್ ದಟ್ ಚಾಲ್ಡ್ ಮುಂದಿನ ದಿನಗಳಲ್ಲಿ ಬರುವಂಥ ಒಂದು ಸಂಭವನೀಯತೆಯನ್ನು ಹೇಳ್ತಾ ಇರೋದು ಯಾವುದೋ ಮನೆಯಲ್ಲಿ ಬಂತು ಅಂತಂದ್ರೆ ಆ ಹಂಡ್ರೆಡ್ ಮೀಟರ್ಸ್ ಕಂಟೈನ್ಮೆಂಟ್ ಝೋನ್ ಆಗೋ ಸಂದರ್ಭ ಇರೋದ್ರಿಂದ ಹಳ್ಳಿಗಳಲ್ಲಿ ಈ ಪ್ರಸಂಗ ಬರದೇ ಇರಬಹುದು ಆದರೆ ನಮ್ಮ ಪಟ್ಟಣ ಪ್ರದೇಶಗಳಲ್ಲಿ ಮನೆಯ ಪಕ್ಕನೇ ಸ್ಕೂಲ್ ಇರುತ್ತೆ ಆ ಮನೆಗೆ ಏನಾದ್ರೂ ಬಂತು ಅಂತ ಇಟ್ಕೊಳ್ಳೋಣ ಆ ಸಮಯದಲ್ಲಿ

ಎಕ್ಸಾಮ್ ಶುರು ಆಗೋಗಿರುತ್ತೆ ಎರಡು ಎಕ್ಸಾಮ್ ಆದ್ಮೇಲೆ ಕಂಟೈನ್ಮೆಂಟ್ ಝೋನ್ ಅಂತ ಬರಬಹುದು ಇದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಸೊ ಆರ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಲೈಕ್ ದೀಸ್ ಕೈಂಡ್ ಆಫ್ ಆ ಆತರ ಏನಾದ್ರು ಬಂದ್ರು ಅಷ್ಟೇ ಮುಂದಿನ ಪರೀಕ್ಷೆಗಳನ್ನ ರದ್ದು ಮಾಡ್ತೀವಿ ಆ ಪರ್ಟಿಕ್ಯುಲರ್ ಸೆಂಟರ್ಗೆ ಸೊ ದಟ್ ಎರಡು ಎಕ್ಸಾಮ್ ಆಗಿ ನಾಲ್ಕು ಎಕ್ಸಾಮ್ ಉಳಿದಿದೆ ಅಂದ್ರೆ ಆ ಮಕ್ಕಳನ್ನ ಸಪ್ಲಿಮೆಂಟರಿನಲ್ಲಿ ಫ್ರೆಶ್ ಕ್ಯಾಂಡಿಡೇಟು ಫಸ್ಟ್ ಅಟೆಂಪ್ಟ್ ಅಂತಾನೆ ನಾವು ಅದನ್ನ ಡಿಕ್ಲೇರ್ ಮಾಡಿ ಅವ್ರಿಗೆ ಎಕ್ಸಾಮ್ ಕೊಡ್ತೀವಿ ಇನ್ನು ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಇದೆ ಟೀಚರ್ಗೆ ಬರಬಹುದು ಈ ಟೀಚರ್ಸ್ಗೂ ಕೂಡ ನಾವು ಇನ್ವಿಜಿಲೇಟರ್ಸ್ಗೂ ಕೂಡ ಇವೆಲ್ಲ ಫಾರ್ಮ್ಯಾಲಿಟೀಸ್ನ ಮಾಡೇ ಮಾಡ್ತೀವಿ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡ್ತೀವಿ ಇನ್ ಕೇಸ್ ಏನಾದರೂ ಟೆಂಪ್ರೇಚರ್ ಅಬ್ನಾರ್ಮಲ್ ಇದೆ ಅಂತಂದರೆ ವಿ ವಿಲ್ ಇಮಿಡಿಯೇಟ್ಲಿ ರಿಲೀವ್ ಹಿಮ್ ಫ್ರಮ್ ದ ಡ್ಯೂಟಿ ಪ್ರತಿಯೊಂದು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ರಿಸರ್ವ್ ಟೀಚರ್ಸ್ನ ಇಟ್ಟಿದ್ದೀವಿ ನಾವು ಇನ್ ಆರ್ಡರ್ ಟು ಅಡ್ರೆಸ್ ಹೆಚ್ ಪ್ರಾಬ್ಲಮ್ಸ್ ನಾಲ್ಕು ನಾಲ್ಕು ಜನ ರಿಸರ್ವ್ ಟೀಚರ್ಸ್ ಇರ್ತಾರೆ ಇನ್ ಕೇಸ್ ಚೀಫ್ ಸೂಪರ್ಡೆಂಟು ಅಥವಾ ಕಸ್ಟೋಡಿಯನ್ಗೆ ಬಂತು ಅಂದರೂ ಕೂಡ ಏನಾರು ಅಬ್ನಾರ್ಮಾಲಿಟೀಸ್ ಅಂತಾರೆ ಹೆಲ್ತ್ ಅಬ್ನಾರ್ಮಾಲಿಟೀಸ್ ಕಂಡು ಬಂದರೆ ಬಿ ಓ ಲೆವೆಲ್ನಲ್ಲಿ ಒಂದು ಮೂರು ನಾಲ್ಕು ತಂಡ ತಂಡ ಸ್ಪೇರ್ ಇಟ್ಟಿದ್ದೀವಿ ರಿಸರ್ವ್ ಇಟ್ಟಿದ್ದೀವಿ ಯಾರು ಎಕ್ಸಾಮ್ನ ನಡೆಸ್ತಾರಲ್ಲ ಎಂಟೈರ್ ಚೀಫ್ ಸೂಪರ್ಡೆಂಟು ಅಡಿಷನಲ್ ಚೀಫ್ ಸೂಪರ್ಡೆಂಟು ಸಿಟಿಂಗ್ ಸ್ಕ್ವಾಡು ಕಸ್ಟೋಡಿಯನು ಮೊಬೈಲ್ ಕಾನ್ಫಿಸ್ಕೇಟಿಂಗ್ ಆಫೀಸರ್ಸ್ ದೀಸ್ ಫೈವ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರನ್ ದ ಎಕ್ಸಾಮ್ ಸೊ ಈ ಐದು ಜನರ ತಂಡ ಬಿ ಇ ಒ ಆಫೀಸ್ನಲ್ಲಿ ಸ್ಪೇಯರ್ ಆಗಿ ಇದ್ದೇ ಇರುತ್ತೆ ಸೊ ಹಾಗೇನಾದರೂ ಇಮಿಡಿಯೇಟ್ ಆಗಿ ರಿಪ್ಲೇಸ್ ಆಗುತ್ತೆ ಈಗಾಗಲೇ ನೀವು ಶಿಕ್ಷಕರಿಗೆ ಗ್ಲೌಸು ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಕೊಡ್ತಾ ಇದೀರಿ ಅಂತ ಅನಿಸುತ್ತೆ ಹೌದು ಪ್ರತಿದಿನ ಶಿಕ್ಷಕರು ಕೂಡ ಥರ್ಮಲ್ ಸ್ಕ್ಯಾನ್ ಬರಬೇಕಾಗಿರೋದು ಮತ್ತೆ ಇವರಿಗೆಲ್ಲ ತರಬೇತಿ ಆಗಿದೆ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಮಾಮೂಲಿಯಾಗಿ ಎಕ್ಸಾಮ್ ನಿರ್ವಹಿಸುವಂತ ವಿಚಾರಗಳು ಅವ್ರಿಗೆ ಗೊತ್ತಿರುವಂತದ್ದೇ ಅದರ ಜೊತೆಗೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ಸಿಚುವೇಷನ್ ನಿಭಾಯಿಸಬೇಕು ಅನ್ನೋದು ಕೂಡ ಅವರಿಗೆ ತರಬೇತಿ ಆಗಿದೆ ಹಾಗಾಗಿ ನಾವು ಅವ್ರು ಹೇಳಿದಿವಿ ಬಂಡಲ್ಗಳನ್ನ ಮಾಡ್ತಿರ್ತಾರೆ ಸಬ್ಸ್ಕ್ರಿಪ್ಷನ್ ಹ್ಯಾಂಡಲ್ ಮಾಡ್ತಿರ್ತಾರೆ ಓಡಾಡ್ತಾ ಇರ್ತಾರೆ ಸಾಧ್ಯವಾದಷ್ಟು ಮಕ್ಕಳಿಂದ ಅಂತರವನ್ನ ಕಾಪಾಡಿಕೊಳ್ಬೇಕು ಮತ್ತೆ ಆಗಾಗ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಪ್ರಿಫರಬಲಿ ಅವರದ್ದೇ ಅದಂತ ವೈಯಕ್ತಿಕವಾಗಿ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಳ್ಳೋದು ಕೂಡ ಒಳ್ಳೇದು ಅಡ್ವೈಸಬಲ್ ಅಂತ ಕೂಡ ಹೇಳಿದೆ ಇದು ಹೊತ್ತಿನವರೆಗೆ ನಾವು ಮಾತನಾಡಿದ್ದು ಕೋವಿಡ್ ಸಂದರ್ಭದಲ್ಲಿ ನೀವು ಎಚ್ಚರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಆಯಿತು ನೀವು ತೆಗೆದುಕೊಂಡಂತಹ ಎಚ್ಚರಿಕೆ ಕ್ರಮಗಳ ಬಗ್ಗೆ ಆಯಿತು ಇನ್ನು ಪರೀಕ್ಷೆ ಹೇಗೆ ನಡೆಯುತ್ತೆ ಎಂದಿನಂತೆ ಪರೀಕ್ಷೆ ನಡೆಯುತ್ತೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಈ ಬಗ್ಗೆ ಈ ಹಿಂದೆಲ್ಲ ಸಾಕಷ್ಟು ಚರ್ಚೆ ಆಗಿದೆ ನಾವೇನು ಹೊಸ ಬದಲಾವಣೆಯನ್ನು ತಂದಿದ್ದೀವಿ ಅದರ ಬಗ್ಗೆ ಮತ್ತು ಪ್ರಶ್ನೆ ಕೂಡ ಎಲ್ಲ ರೀತಿಯ ಮಕ್ಕಳ ಐಕ್ಯೂ ಲೆವೆಲ್ನ ಮೀಟ್ ಆಗುವ ರೀತಿಯಲ್ಲಿ ಇರ್ತದೆ ಅತಿ ಸರಳ ಪ್ರಶ್ನೆಗಳು ಸರಳ ಪ್ರಶ್ನೆಗಳಿರುತ್ತೆ ಸಾಮಾನ್ಯ ವಿದ್ಯಾರ್ಥಿಯು ಆ್ಯಾವ್ರೇಜ್ ಲೆವೆಲಲ್ಲಿರುವಂಥದ್ದು ಎಬೋ ಆ್ಯಾವ್ರೇಜ್ ಇರುವಂಥದ್ದು ಹಾಗೆಯೇ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುವಂಥದ್ದು ಒಂದು ಫಿಫ್ಟೀನ್ ಪರ್ಸೆಂಟ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಇಷ್ಟು ವರ್ಷವೂ ಕೂಡ ಇರುವಂಥದ್ದೇ ಆ ರೀತಿ ಇದ್ದೇ ಇರುತ್ತೆ ಏನು ಆತಂಕ ಬೇಡ ನೀವೇನು ಪ್ರಿಪೇರ್ ಆಗಿದ್ದೀರಿ ಕಳೆದ ಮೂರು ತಿಂಗಳಿಂದ ಇದ್ದರೂ ಕೂಡ ಪುನರ್ಮನನ ತರಗತಿ ನಮ್ಮ ಡಿ ಎಸ್ ಆರ್ ಟಿ ಕಡೆಯಿಂದ ಆಗ್ತಾ ಇತ್ತು ಸೊ ದೂರದರ್ಶನದ ಮಾಧ್ಯಮಗಳಲ್ಲದೆ ಟೀಚರ್ಸ್ ಗಳ ಜೊತೆಗೆ ಒನ್ ಟು ಒನ್ ಸಂಪರ್ಕ ಅಲ್ಲದೆ ರೇಡಿಯೋ ನಾವು ವಿದ್ಯಾರ್ಥಿಗಳನ್ನ ರೀಚ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ರೇಡಿಯೋ ಲೆಸನ್ಸ್ಗಳನ್ನ ಏನ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೊಡ್ತಾ ಇದ್ದಾರೆ ಅದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ತಾ ಇದ್ದೀರಾ ಅದಲ್ಲದೆ ಅದನ್ನ ಯೂಟ್ಯೂಬ್ನಲ್ಲೂ ಕೂಡ ಹೋಸ್ಟ್ ಮಾಡಿರೋದ್ರಿಂದ ನೀವು ಯಾವಾಗ ಬೇಕಾದೋ ಅದನ್ನ ವೀಕ್ಷಿಸಿ ಅದರ ಲಾಭವನ್ನ ಪಡ್ಕೊಳ್ಬೋದಾಗಿರುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಅದನ್ನ ತುಂಬಾ ಪಾಸಿಟಿವ್ ಆಗಿ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಕೇಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ನಲ್ಲೂ ಕೇಳಬಹುದು ನಮ್ಮ ಯೂಟ್ಯೂಬ್ ವಿಳಾಸ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಈ ಒಂದು ಯೂಟ್ಯೂಬ್ನಲ್ಲಿ ನೀವು ಕೇಳಿ ಅದರ ಉಪಯೋಗವನ್ನು ಪಡ್ಕೋಬಹುದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿರಾತಂಕವಾಗಿ ನಿರ್ಭಯವಾಗಿ ಎದುರಿಸಲಿ ಇದಿಷ್ಟು ವಿದ್ಯಾರ್ಥಿಗಳ ತಯಾರಿಗಾಗಿ ಇಲಾಖೆ ಮಾಡಿರತಕ್ಕಂತಹ ಕೆಲಸಗಳಾಯಿತು ಈಗ ಪರೀಕ್ಷೆ ಇಪ್ಪತ್ತೈದನೇ ತಾರೀಕಿನಿಂದ ಜುಲೈ ನಾಲ್ಕರವರೆಗೆ ನಡೆಯುತ್ತೆ ಈ ಜುಲೈ ನಾಲ್ಕರವರೆಗೆ ನಡೀತಾ ಇರತಕ್ಕಂತಹ ಪರೀಕ್ಷೆ ಮಧ್ಯದಲ್ಲಿ ಗ್ಯಾಪ್ ಏನಾದರೂ ಕೊಟ್ಟಿದ್ದೀರಾ ಫಸ್ಟ್ ಡೇ ಇಂಗ್ಲೀಷ್ ಇರುತ್ತೆ ಸೊ ಅದಾದಮೇಲೆ ಮ್ಯಾಥ್ಸು ಮತ್ತು ಸೈನ್ಸು ಸೋಷಿಯಲ್ ಸೈನ್ಸಿಗೆ ಮಧ್ಯದ ಮಧ್ಯದಲ್ಲಿ ಒಂದೊಂದು ದಿವಸ ಗ್ಯಾಪ್ ಕೊಟ್ಟಿದ್ದೀವಿ ನಂತರ ಲಾಸ್ಟಲ್ಲಿ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಯೂಶ್ವಲಿ ಮೆಜಾರಿಟಿ ಆಫ್ ದ ಇದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅದು ಮಾತ್ರ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಈ ಪರೀಕ್ಷೆ ನಡೀಬೇಕು ಅಂತಂದಾಗ ಇಷ್ಟು ದಿನಗಳ ಕಾಲ ಹಾಲ್ ಟಿಕೆಟ್ಗಳನ್ನು ಟೀಚರ್ಗಳು ಅವರಿಗೆ ಒದಗಿಸ್ತಾ ಇದ್ರು ಈಗ ಹಾಲ್ ಟಿಕೆಟ್ ಹೇಗೆ ತಗೊಳ್ಳಿ ಅಡ್ಮಿಷನ್ ಟಿಕೆಟ್ನ ಅವ್ರ ಸ್ಕೂಲ್ ಲಾಗಿನ್ನಲ್ಲಿ ಕೊಟ್ಬಿಟ್ಟಿದ್ದೀವಿ ಇದ್ರ ಜೊತೆಗೆ ಇನ್ನು ನಿಮಗೆ ಇನ್ನೊಂದು ಗೊತ್ತಿರಬೇಕು ಈ ವಲಸೆ ಹೋಗಿದ್ರು ಕುಟುಂಬಗಳು ಆ ಮಕ್ಕಳು ಮತ್ತು ಹಾಸ್ಟೆಲ್ ಏರ್ಸ್ ಎಲ್ಲನೂ ಕೂಡ ಬಂದ್ ಆಗಿತ್ತಲ್ಲ ಕೊರೋನಾ ಹಿನ್ನೆಲೆಯಲ್ಲಿ ಹಾಗಾಗಿ ಅವರವ್ರ ನೇಟಿವ್ ಪ್ಲೇಸಸ್ಗೆ ಹೊರಟೋಗಿದ್ರು ಅಂಥ ಮಕ್ಕಳಿಗೆ ನಾವು ಅವರ ಈಗ ಸದ್ಯ ಅವರು ವಾಸ ಇರುವಂಥ ಸ್ಥಳದ ಹತ್ತಿರ ಇರುವಂಥ ಪರೀಕ್ಷಾ ಕೇಂದ್ರಗಳಿಗೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮತ್ತು ಅಂಥವ್ರ ಹಾಲ್ ಟಿಕೆಟ್ನ ಈಗ ಯಾವ ಅವ್ರು ಯಾವ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಕೇಂದ್ರದ ಹೆಚ್ ಎಮ್ ಲಾಗಿನ್ಗೆ ಕೊಟ್ಟಿದ್ದೀವಿ ಮತ್ತು ಆ ಒಂದು ಕೇಂದ್ರ ಅವ್ರ ಮನೆ ಇರುವಂಥ ತಾಲೂಕಿನ ಬಿ ಇ ಲಾಗಿನ್ಗೆ ಕೊಟ್ಟಿದ್ದೀವಿ ಬಿ ಒಗಳಿಗೆ ಆ ಮಕ್ಕಳ ಮೊಬೈಲ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಇನ್ನು ನಾರ್ಮಲ್ಲಾಗಿ ಆಗಿ ಇರುವ ಇರುವಂಥ ಕಡೆ ಹೆಚ್ ಎಮ್ ಲಾಗಿನ್ಗೆ ಈಗಾಗಲೇ ನಾವು ಕಳಿಸ್ಬಿಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇನ್ನೇನು ಎಕ್ಸಾಮ್ ಇನ್ನು ಒಂದೆರಡು ದಿನ ಅಂತಂದಾಗ ಅದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಕೆಲವರು ವಾಟ್ಸಪ್ ನಂಬರ್ ಇಟ್ಕೊಂಡಿರ್ತಾರೆ ಆ ವಾಟ್ಸಪ್ಗೆ ಮಗುವಿಂದು ಹಾಲ್ ಟಿಕೆಟ್ನೂ ಕೂಡ ಪುಷ್ ಮಾಡುವಂಥ ವ್ಯವಸ್ಥೆ ಶಾಲೆಗಳಿಗೆ ಇನ್ಫರ್ಮೇಶನ್ ಹೆಚ್ ಕರೆಸ್ಕೊಂಡು ಅವ್ರಿಗೆ ಹಾಲ್ ಟಿಕೆಟ್ ಮಾಡ್ಕೊಂಡಿರ್ತಾರೆ ತಗೊಂಡಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರ ಸ್ಕೂಲ್ ಹೆಡ್ ಮಾಸ್ಟರ್ ನೋಡಿ ಹಾಲ್ ಟಿಕೆಟ್ ಇನ್ನು ಬರೆಯುವಂತವರಿಗೆ ಇದೆಲ್ಲ ಆಯ್ತು ಈ ಕೆಲವರು ಔಟ್ಸೈಡ್ ಅಂದ್ರೆ ಈಗ ಸ್ಕೂಲಿಗೆ ಹೋಗ್ದೇನೆ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ ಬರ್ದಿರ್ತಾರೆ ಈ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಬರೆದವರಿಗೆ ಒಂದೇ ಸೆಂಟರ್ ಕೊಟ್ಟಿರಬೇಕು ಆ ಜಿಲ್ಲೆಯ ಸೆಂಟರ್ ನ ಬದಲಾವಣೆ ಮಾಡ್ಕೊಡ ಅವರಿಗೆ ಅವಕಾಶ ಇಲ್ಲ 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 ಯಾಕಂದ್ರೆ ಆ ಎಲ್ಲಾ ಜಿಲ್ಲೆಯಲ್ಲಿನ ಎಲ್ಲಾ ತಾಲೂಕುಗಳವರು ಕೂಡ ಅಲ್ಲಿಗೆ ಬರಬೇಕು ಇರೋದೇ ಒಂದು ಸೆಂಟರ್ ಹಾಗಾಗಿ ಬದಲಾವಣೆ ಮಾಡೋಕ ಅವಕಾಶ ಇರಲ್ಲ ಬರಬೇಕಾಗಲ್ಲ ಬೇಕಾಗಲ್ಲ ಈಗಾಗಲೇ ಹೊರಟೋಗಿದೆ ಅಡ್ಮಿಷನ್ ಟಿಕೆಟ್ ಆವಾಗಲೇ ತಗೊಂಡಿದ್ದಾರೆ ಅವರು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾವು ಎಲ್ಲರಿಗೂ ಕೂಡ ಅಡ್ಮಿಷನ್ ಟಿಕೆಟ್ನ ರಿವೈಸ್ಡ್ ಡೇಟ್ ಅಲ್ವಾ ಹಾಗಾಗಿ ನಾವು ಪುಷ್ ಮಾಡಿಬಿಟ್ಟಿದೀವಿ ಸೊ ದಟ್ ಅವ್ರುಗಳು ಅವರ ಯಾವ ಶಾಲೆಯ ಮುಖಾಂತರ ಕಟ್ಟಿರ್ತಾರಲ್ಲ ಆ ಶಾಲೆಗೆ ಅಡ್ಮಿಷನ್ ಟಿಕೆಟ್ ಹೋಗಿರುತ್ತೆ ಸೊ ಹಳೇದು ಇಟ್ಕೊಂಡ್ರು ತೊಂದರೆ ಇಲ್ಲ ಯಾಕಂದ್ರೆ ನನಗೆ ಡೌನ್ಲೋಡ್ ಆಗ್ಲಿಲ್ಲ ಮಾಡಲಿಲ್ಲ ಅಂದ್ರೆ ಬಟ್ ಎಕ್ಸಾಮಿನೇಷನ್ದು ಟೈಮ್ ಟೇಬಲ್ ಗೊತ್ತಿದ್ದು ಆದ್ರೆ ಸಾಕು ಬಟ್ ಆ ಶಾಲೆಗಳಿಗೆ ಅವರು ಯಾವ ಶಾಲೆ ಮುಖಾಂತರ ಕಟ್ಟಿದ್ರು ಆ ಶಾಲೆಗೆ ಹೋಗಿರುತ್ತೆ ಅಡ್ಮಿಷನ್ ಟಿಕೆಟ್ ಹೋಗಿರುತ್ತೆ ಅದ್ರ ಮುಖಾಂತರ ನೋಡ್ಕೋಬೇಕಾಗತ್ತೆ ಕೂಡ ಅದನ್ನು ಕೂಡ ಮಾಡಲಿ ಅನ್ನೋದು ನಮ್ಮ ಆಶಯ ಇನ್ನು ಇಷ್ಟೆಲ್ಲ ಹೇಳದ್ ನಂತರದಲ್ಲಿ ಎಕ್ಸಾಮು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಆಶಯ ನಮ್ದು ಅವರೇ ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಈ ಮಧ್ಯೆ ಕಾಪಿಯ ಸಮಸ್ಯೆಯು ಕೂಡ ಬರೋ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಆತ್ಮ ಸಾಕ್ಷಿಯನ್ನ ಸಾಕ್ಷಿಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಇಷ್ಟು ದಿನಗಳ ಕಾಲ ಪರೀಕ್ಷೆ ಬಂತು ಅಂತ ಕೂಡಲೇ ಅಲ್ಲಿ ಪೇಪರ್ ಲೀಕ್ ಆಯ್ತು ಇಲ್ಲಿ ಪೇಪರ್ ಲೀಕ್ ಆಯ್ತು ಅನ್ನೋಂತದ್ದೇ ದೊಡ್ಡ ಸುದ್ದಿ ಆಗ್ತಾ ಇತ್ತು ಆದರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕೇಜ್ಗಿಂತ ಹೆಚ್ಚಾಗಿ ಭದ್ರತೆಯ ಬಗ್ಗೆ ಜಾಸ್ತಿ ಚರ್ಚೆ ನಡೆಯುತ್ತೆ ಭದ್ರತೆ ಸುರಕ್ಷತೆಯ ಜೊತೆಗೆ ಸ್ಯಾಂಟಿಟಿ ಆಫ್ ದ ಎಕ್ಸಾಮಿನೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಾವು ಈ ಸತಿ ಹೊಸ ಕ್ರಮ ಏನು ತೆಗೆದುಕೊಂಡಿದೀವಿ ಅಂತಂದರೆ ಮೊದಲೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಸಿಟಿಂಗ್ ಸ್ಕ್ವಾಡ್ನ ಹಾಕ್ತಾಯಿದ್ವಿ ಅವರು ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಪ್ರಾರಂಭ ಆಗೋಕೆ ಮುಂಚೆ ಬರ್ತಾಯಿದ್ರು ಈ ಸತಿ ನಾವೇನು ಮಾಡಿದೀವಿ ಅಂತಂದರೆ ನಂಬರ್ ಆಫ್ ರೂಟ್ಸ್ಗಳನ್ನ ಏನು ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನು ಜಾಸ್ತಿ ಮಾಡಿಬಿಟ್ಟು ಎರಡು ಸೆಂಟ್ರಿಗೆ ಒಂದೇ ರೂಟ್ ಸೊ ದಟ್ ಆ ಎರಡು ಸೆಂಟ್ರನ್ನ ಸಿಟ್ಟಿಂಗ್ ಸ್ಕ್ವಾಡ್ಗಳು ಒಬ್ಬ ರೂಟ್ ಆಫೀಸರ್ ಏನಿರ್ತಾರೆ ಅವ್ರ ಜೊತೆಗೆ ಟ್ರೆಷರಿನಲ್ಲಿ ಕ್ವಶನ್ ಪೇಪರ್ ಡ್ರಾ ಮಾಡ್ಬೇಕಾದ್ರೆ ಅವ್ರ ಜೊತೆಲಿರ್ತಾರೆ ಸೊ ದಟ್ ರೂಟ್ ಆಫೀಸರು ನಂಬರ್ ಒನ್ ಸೆಂಟ್ರಿಗೆ ಹೋದಾಗ ಆ ನಂಬರ್ ಒನ್ ಸೆಂಟರ್ನ ಸಿಟಿಂಗ್ಸ್ ಪಾಡೋ ಅಲ್ಲೇ ಇಳ್ಕೊಂಡು ಕ್ವಶನ್ ಪೇಪರ್ ಪ್ಯಾಕೆಟ್ನ ಅವ್ರ ಜೊತೆಗೆ ಚೀಫ್ ಸೂಪರ್ಡೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಅದೇ ಕೇಂದ್ರದಲ್ಲಿ ಉಳ್ಕೊಳ್ತಾನೆ ಅದೇ ರೀತಿ ನಂಬರ್ ಟೂ ಸೆಂಟ್ರಿಗೆ ಹೋದಾಗ ನಂಬರ್ ಟೂ ಸೆಂಟ್ರನ್ನ ಸಿಟಿಂಗ್ ಸ್ಪಡ್ ಇರ್ತಾರಲ್ಲ ಅವ್ರ ಜೊತೆ ವೆಹಿಕಲಲ್ಲಿ ಅವರಲ್ಲಿ ಇಳ್ಕೊಳ್ತಾರೆ ಸೊ ದಟ್ ಆ ವೆಹಿಕಲ್ ಅಲ್ಲೇ ಸ್ಟೇಷನ್ ಆಗುತ್ತೆ ಯಾಕಂದರೆ ಎರಡು ಸೆಂಟ್ರಿಗೆ ಸೇರಿ ಒಂದೇ ರೂಟ್ ಮಾಡಿದ್ವಿ ಸೊ ದ್ಯಾಟ್ ಅಟ್ ದ ಪಾಯಿಂಟ್ ಆಫ್ ಡ್ರಾಯಿಂಗ್ ದ ಕ್ವೆಶನ್ ಪೇಪರ್ ಫ್ರಾಮ್ ದ ಟ್ರೆಜರಿ ಟಿಲ್ ದೆ ಹ್ಯಾಂಡಿಟ್ ಓವರ್ ಟು ದ ಚೀಫ್ ಸೂಪರ್ಡೆಂಟ್ ಸಿಟಿಂಗ್ಸ್ ಪಾಡು ರೂಟ್ ಆಫೀಸರ್ ನಿಗಾದಲ್ಲಿ ಹೋಗಿ ಅದು ಕ್ವಶನ್ ಪೇಪರು ಚೀಫ್ ಸೂಪರ್ಡೆಂಟ್ ಕೈಗೆ ಹೋಗಿ ಬೀರೂನಲ್ಲಿ ಲಾಕ್ ಆಗ್ತದೆ ಆ್ಯಂಡ್ ದೆನ್ ಸಿಟಿಂಗ್ಸ್ ಪಾಡ್ ಅಲ್ಲೇ ಇರ್ತಾರೆ ಅಲ್ಲೇ ಇರೋದ್ರಿಂದ ಅವರು ಚೀಫ್ ಸೂಪರ್ಡೆಂಟು ಕಸ್ಟೋಡಿಯನು ಮತ್ತು ಸಿಟಿಂಗ್ಸ್ ಪಾಡು ಮೂರು ಹರ್ದು ಜವಾಬ್ದಾರಿ ಕ್ವಶನ್ ಪೇಪರ್ ಬಂಡಲ್ನ ಓಪನ್ ಮಾಡುವವರೆಗೂ ಟಿಲ್ ಟೆನ್ ಥರ್ಟಿ ವರೆಗೆ ಆ್ಯಂಡ್ ದೆನ್ ಪ್ರತಿಯೊಂದು ಸೆಂಟ್ರಲ್ಲಿ ನಾವು ಈ ಸತಿ ಮೊಬೈಲ್ ಕಾನ್ಫಿಸ್ಕೇಟಿಂಗ್ ಆಫೀಸರ್ ಅಂತ ವಿಶೇಷವಾಗಿ ನೇಮಕ ಮಾಡಿದ್ವಿ ಇವರ ಕೆಲಸ ಏನಂತಂದರೆ ಎಂಟ್ರಿ ಪಾಯಿಂಟಲ್ಲೇ ಸೆಂಟ್ರಿಗೆ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಮೊಬೈಲ್ ಇದ್ ಇರುವುದನ್ನು ತಪಾಸಣೆ ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಕೂಡ ಯಾರೊಬ್ಬರು ಕೂಡ ಮೊಬೈಲ್ನ ಒಳಗಡೆ ಹೋಗುವ ಹಾಗಿಲ್ಲ ಇಲ್ಲೇ ಅವರಿಗೆ ಹ್ಯಾಂಡ್ ಓವರ್ ಮಾಡಿಟ್ಟೇ ಹೋಗಬೇಕು ಆ್ಯಂಡ್ ದೆನ್ ನಾವೇನು ಹೇಳಿದ್ದೀವಿ ಅಂದರೆ ಚೀಫ್ ಸೂಪರ್ಡೆಂಟ್ಗೆ ಒಂದು ಬೇಸಿಕ್ ಸೆಟ್ ಉಪಯೋಗಿಸಬೇಕು ಫಾರ್ ಎಮರ್ಜೆನ್ಸಿ ಕಮ್ಯುನಿಕೇಷನ್ಗೋಸ್ಕರ ಅಂತ ಸೊ ಉಳಿದಂಥ ಎಲ್ಲರದು ಕೂಡ ಮಕ್ಕಳಿಗಂತೂ ತರಲೇಬೇಡಿ ಅಂತ ಹೇಳಿದ್ದೀವಿ ಈ ಇನ್ವಿಜಲೇಟರ್ಸು ಅವರು ಇವರು ತಂದರೆ ಅವರು ಅದನ್ನು ಮೊಬೈಲ್ ಕಾನ್ಫಿಸ್ಕೇಟಿಂಗ್ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕು ಸೊ ಈ ಎಲ್ಲ ಭದ್ರತೆಯನ್ನು ನಾವು ತೆಗೆದುಕೊಂಡಿರುವುದರಿಂದ ಮುಂಜಾಗ್ರಕತೆ ಕ್ರಮ ತೆಗೆದುಕೊಳ್ಳೋದ್ರಿಂದ ಆ ರೀತಿ ಆಗುವಂಥ ಚಾನ್ಸಸ್ಸು ಇಲ್ಲ ಯಾವಾಗಲೂ ಕೇಳುವಂಥ ಒಂದು ಪ್ರಶ್ನೆ ಇದ್ದೇ ಇರೋ ಏನಂತಂದರೆ ಸೂಕ್ಷ್ಮ ಕೇಂದ್ರಗಳು ಸೂಕ್ಷ್ಮ ಕೇಂದ್ರಗಳು ಅಂತೆಲ್ಲ ಮಾಡ್ತಾ ಇದ್ರಿ ಈಗ ಎಲ್ಲ ಕೇಂದ್ರಗಳು ಸೂಕ್ಷ್ಮ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸೂಕ್ಷ್ಮ ಕೇಂದ್ರಗಳೇ ಬಟ್ ಈ ಹಿಂದೆ ಇಲ್ಲ ಅಂದ್ರೆ ಎಲ್ಲಿ ತುಂಬಾ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಿತ್ತು ಮೋಸ್ಕೋಪಿ ಅಥವಾ ಬೇರೆ ತರ ಆಕ್ಟಿವಿಟೀಸು ಅಂಥದ್ದು ಇಡೀ ರಾಜ್ಯದಲ್ಲಿ ಸೇರಿಸಿ ಒಂದು ಹದಿನೈದು ಆ ತರ ಪರೀಕ್ಷಾ ಕೇಂದ್ರಗಳು ಕಂಡು ಬರುತ್ತೆ ಅತಿ ಸೂಕ್ಷ್ಮ ಕೇಂದ್ರ ಸೂಕ್ಷ್ಮ ಕೇಂದ್ರಗಳು ಇಲ್ಲವೇ ಇಲ್ಲ ಸೊ ಅಂತ ಕಡೆ ಆಯಾ ಡಿ ಡಿ ಮತ್ತೆ ಬಿಒಗಳು ಹೆಚ್ಚಿನ ನಿಗಾ ವಹಿಸಿ ಎಕ್ಸ್ಟ್ರಾ ಏನು ಫೋರ್ಸ್ ನೋಡಿದ್ರೆ ಈ ಸಾರಿ ಪ್ರತಿಯೊಂದು ಕೇಂದ್ರಗಳು ಸೂಕ್ಷ್ಮ ಕೇಂದ್ರಗಳು ಪ್ರತಿಯೊಂದು ಕೇಂದ್ರದಲ್ಲಿಯೂ ಅಬ್ಸರ್ವೇಶನ್ ತುಂಬಾ ಜೋರಾಗಿರುತ್ತೆ ಅದಕ್ಕೆ ಪೋಷಕರೇ ನೀವು ಕೂಡ ಈ ಅತಿ ಸೂಕ್ಷ್ಮ ಕೇಂದ್ರಗಳಲ್ಲಿ ಈ ಒಂದು ಕಾಪಿಯನ್ನು ಹೊಡಿಸೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ಬೋಣ ಇಲ್ಲಿ ಸರಿ ಸರ್ ವಿದ್ಯಾರ್ಥಿಗಳು ಪರೀಕ್ಷೆ ಸುಸೂತ್ರವಾಗಿ ಮುಗಿದ ನಂತರದಲ್ಲಿ ಖುಷಿಯಿಂದ ಈಚೆ ಬಂದ್ಬಿಡ್ತಾರೆ ಹೌದು ಅದಕ್ಕೆ ನಾವು ಹೇಳಿದಿವಿ ಒಂದ್ ರೂಮ್ ಆದ್ಮೇಲೆ ಒಂದ್ ರೂಮ್ ಬಿಡಬೇಕು ಒಂದ್ ಐದ್ ನಿಮಿಷ ಗ್ಯಾಪ್ ಕೊಡಿ ಮಕ್ಕಳು ಹಾಗೆ ಕಾಮ್ ಆಗಿ ಹೋಗುವಂತದನ್ನ ಗಮನ ಮತ್ತೆ ಪ್ರತಿಯೊಂದು ಸೆಂಟರ್ ಅಲ್ಲಿ ಟೀಚರ್ಸ್ ಟೀಚರ್ಸ್ನ ಎಕ್ಸ್ಟ್ರಾ ತಗೊಳ್ಳಿ ಸೊ ದಟ್ ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಜನ ಏನಾದ್ರು ಗುಂಪು ಕೂರಿದ್ರೆ ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡ್ಲಿ ವಿಸಿಲಿಂಗ್ ಮಾಡ್ಲಿ ಆ ತರ ಇಬ್ಬಿಬ್ರು ಟೀಚರ್ಸ್ ನ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇಲ್ಲಾದ್ರೆ ಯಾವ್ದಾದ್ರು ಸರಿ ಟೀಚರ್ಸ್ನ ತಗೊಳ್ಳಿ ಸೊ ದಟ್ ಮಕ್ಕಳೆಲ್ಲ ಗುಂಪುಗೂಡಬಾರದು ದಟ್ಟಣೆ ಸೇರಬಾರ್ದು ಈ ಒಂದು ಕಾರಣ ಈ ಸಂದರ್ಭದಲ್ಲಿ ನಿಮ್ಮ ಗುಂಪು ಚರ್ಚೆ ಬೇಡ ಇಲ್ಲ ಒಬ್ಬ ಸ್ನೇಹಿತ ಸಿಕ್ಕಿದಾನೆ ಅಂತ ಹೇಳ್ಬಿಟ್ಟು ತುಂಬಾ ಹೊತ್ತು ಮಾತಾಡ್ತಾನು ನಿಲ್ಬೇಡಿ ನಿಮ್ಮ ಪರೀಕ್ಷೆ ಎಷ್ಟು ಅಷ್ಟೇ ಬನ್ನಿ ಬರೀರಿ ನಿಮ್ಮ ಪೋಷಕರೊಟ್ಟಿಗೆ ಹೋಗಿ ಸುರಕ್ಷಿತವಾಗಿ ಮನೆಯನ್ನು ತಲುಪಿ ಅನ್ನೋ ಆಶಯ ನಮ್ಮದು ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ವಿಚಾರ ಒಂದು ಸಿ ನಮ್ಮಲ್ಲಿ ಎಂಟು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಮೂರು ಮಕ್ಕಳಲ್ಲಿ ಈಗ ಟ್ರಾನ್ಸ್ಪೋರ್ಟೇಷನ್ ಕೆಲವು ಕಡೆ ಬಹಳ ಸುಲಭವಾಗಿ ಸಿಗುವಂಥದ್ದಿದೆ ಕೆಲವು ಕಡೆ ಇನ್ನೂ ಅಷ್ಟು ಕೆಪಾಸಿಟಿನಲ್ಲಿ ಬಸ್ಸಸ್ಗಳು ಹೋಗ್ತಾ ಇಲ್ಲ ಸೊ ಈ ದೃಷ್ಟಿನಲ್ಲಿ ನಾವು ಒಂದು ನಾನು ಹೇಳ್ದೆ ಡಿಟೇಲ್ ಎಸ್ ಒ ಪಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ನಾವು ಗೈಡ್ಲೈನ್ಸ್ನ ಕೊಟ್ಟಿದ್ದೀವಿ ಅಲ್ಲಿ ಡಿ ಸಿ ಅವರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿದ್ದಾರೆ ಆ ಎಸ್ ಒಪಿನಲ್ಲಿ ಸೊ ದಟ್ ನಮ್ಮ ಡಿ 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 ಪಿಗಳು ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅವರ ಜಿಲ್ಲೆಯ ಒಟ್ಟು ಎಷ್ಟು ಮಕ್ಕಳಿಗೆ ಯಾವ್ಯಾವ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಆಗಿದೆ ಅನ್ನೋದನ್ನು ಗಮನಕ್ಕೆ ತೆಗೆದುಕೊಂಡು ಯಾವ ಮಕ್ಕಳಿಗೆ ತುಂಬ ಅವಶ್ಯಕತೆ ಇರ್ತದೆ ಅಂಥ ಕಡೆ ಹೆಚ್ಚಿನ ರೂಟ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಬಿ ಎಮ್ ಟಿ ಸಾರಿ ಬಿ ಎಮ್ ಟಿ ಸಿ ಬಸ್ಗಳನ್ನ ಬಿಡುವಂಥದ್ದು ಆ್ಯಂಡ್ ದೆನ್ ನಮ್ಮ ಪ್ರವೇಶ ಪತ್ರಗಳನ್ನ ತೋರಿಸಿದ್ರೆ ಅವರು ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಕ ಖಾಸಗಿ ಶಾಲಾ ವಾಹನಗಳನ್ನ ಬಳಸ್ಕೊಳ್ಳೋದು ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಯಾರಿಗಾದರೂ ಅದ್ರ ಬಗ್ಗೆ ವ್ಯವಸ್ಥೆ ಆಗಿಲ್ಲ ಅಂತಂದರೆ ಆಯಾ ಡಿಸ್ಟ್ರಿಕ್ಟ್ನಲ್ಲಿ ಇರುವಂಥ ಸಹಾಯವಾಣಿನ ಅವರು ಕಾಲ್ ಮಾಡಿದ್ರೆ ಈ ಸಮಸ್ಯೆಗೆ ಅವರ ಅವರ ಸಮಸ್ಯೆಗೆ ಪರಿಹಾರ ಹೌದು ಈ ಸಮಯದಲ್ಲಿ ನಮ್ಮ ಪೋಷಕರಿಗೂ ಹೇಳ್ಬೋಣ ಸಾಧ್ಯವಾದಷ್ಟು ನಿಮ್ಮ ಮಗುವಿನ ಸುರಕ್ಷತೆಗಾಗಿ ನಿಮ್ಮ ನಿಮ್ಮ ವಾಹನಗಳಲ್ಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ಮತ್ತು ನಿಮಗೆ ಒಂದು ಐದು ಆರು ಪರೀಕ್ಷೆ ನಡೀತಾ ಇರೋದ್ರಲ್ಲಿ ಅರ್ಧ ದಿನವನ್ನು ನಿಮ್ಮ ಮಗುವಿಗಾಗಿ ತೆಗೆದಿಡಿ ನಿಮ್ಮ ಮಗುವನ್ನು ಕರ್ಕೊಂಡು ಬಂದು ಕರ್ಕೊಂಡು ಹೋದ್ರೆ ಮಗುವಿಗೂ ಕೂಡ ಒಂದು ರೀತಿಯಲ್ಲಿ ಧೈರ್ಯ ಬರುತ್ತೆ ಸಾಧ್ಯವಾದಷ್ಟು ನಿಮಗೆ ಇಲ್ಲ ನಿಮ್ಮ ಒಂದು ಸಂಬಂಧಿಗಳಿದ್ರೆ ಅವರ ವೆಹಿಕಲ್ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಕರ್ಕೊಂಡು ಬರೋದು ಬೆಸ್ಟು ಇನ್ನು ಭಾಳ ಹತ್ರ ಇದೆ ಅಂತಂದರೆ ಕಾರನ್ನು ತರಬೇಡಿ ಯಾಕೆಂತಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ಟೂ ವೀಲರ್ ಇಲ್ಲ ನಡ್ಕೊಂಡು ಬರೋದಿದ್ರು ಕೂಡ ಮಗುವಿನೊಟ್ಟಿಗೆ ನೀವು ಶಾಲಾ ಕಾಂಪೌಂಡ್ ವರೆಗೆ ಬಂದು ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಒಳಗೆ ಕಳಿಸ್ಕೊಡಿ ನೀವು ಭಯ ಬೀಳಬೇಡಿ ನಿಮ್ಮ ಮಗುವನ್ನು ಭಯ ಬೀಳಿಸ್ಬೇಡಿ ಪರೀಕ್ಷೆ ಅತ್ಯಂತ ಪ್ರಮುಖವಾದಂತದ್ದು ಒಂದು ರೀತಿಯ ಮೈಲಿಗಲ್ಲಾಗಿರೋದ್ರಿಂದ ಅದು ಎಸ್ ಎಸ್ ಎಲ್ ಸಿ ಮುಂದಿನ ಭವಿಷ್ಯವನ್ನ ನಿರ್ಧರಿಸೋದ್ರಿಂದ ನೀವು ಪರೀಕ್ಷೆಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೂ ಹೆದರೋ ಅವಶ್ಯಕತೆ ಇಲ್ಲ ಮುಂದಿನ ಅವಕಾಶವೇ ಪ್ರಥಮ ಅವಕಾಶ ಸಪ್ಲಿಮೆಂಟರಿ ರಿಸಲ್ಟ್ ಬಂದು ಒಂದು ತಿಂಗಳು ಮೇಲೆ ರಿಸಲ್ಟ್ ಬಂದು ಒಂದು ಮೇಲೆ ಅಂತ ಎಕ್ಸ್ಪೆಕ್ಟೇಷನ್ ಯಾವಾಗ ತಿಂಗಳಾಗಿಸಲ್ಟ್ಪೆಕ್ಟೇಷನ್ ಯಾವಾಗುತ್ತೆ ಆಗಸ್ಟ್ ಫಸ್ಟ್ ವೀಕ್ ಆಗಸ್ಟ್ ಫಸ್ಟ್ ನಲ್ಲಿ ಪರೀಕ್ಷೆಯ ಫಲಿತಾಂಶವೂ ಬರುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಷ್ಟೊತ್ತಿಗೆ ಈ ಪರೀಕ್ಷೆಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಲ್ಲಿ ಕೂತ್ಕೋಬಹುದು ಅದು ಕೂಡ ನಿಮಗೆ ಒಂದು ಫ್ರೆಶ್ ಕ್ಯಾಂಡಿಡೇಟ್ ಅಂತ ಟ್ರೀಟ್ ಮಾಡೋದ್ರಿಂದ ಅಲ್ಲಿಯೂ ಭಯ ಪೀಡುವಂತಹ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಆತಂಕದಲ್ಲಿಯೇ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ ಅಂತ ಬಹಳಷ್ಟು ಜನರು ಅಂದ್ಕೊಂಡಿರುವಂತ ಸಮಯದಲ್ಲಿ ಅವರಿಗೆ ಏನಾದರೂ ಸಹಾಯ ಬೇಕು ಅಂತಂದ್ರೆ ಪರೀಕ್ಷಾ ಮಂಡಳಿ ಏನಾದರೂ ಸಹಾಯವಾಣಿಯ ನಂಬರ್ನ ಇಟ್ಟಿದೆಯಾ ಹಾ ಇದೆ ಝೀರೋ ಏಟ್ ಜೀರೋ ಝೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಇನ್ನೊಂದು ನಂಬರ್ ಸೇಮ್ ಜೀರೋ ಏಟ್ ಜೀರೋ ಜೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಟೂ ಡಬಲ್ ತ್ರೀ ಒನ್ ಡಬಲ್ ಒನ್ ಡಬಲ್ ಜೀರೋ ಇಲ್ಲಿ ಏನೇನು ಸಹಾಯ ಸಿಗುತ್ತೆ ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಥವಾ ಟ್ರಾನ್ಸ್ಪೋರ್ಟೇಶನ್ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಕಂಟೈನ್ಮೆಂಟ್ ಆಗ್ಬಿಟ್ಟಿದೆ ನಾವೇನ್ ಮಾಡಬೇಕು ಇಂಥದ್ದೆಲ್ಲದೂ ಕೂಡ ಅವರು ವಿಲ್ ಅಡ್ರೆಸ್ ಸಚ್ ಇಶ್ಯೂಸ್ ಅಂದ್ರೆ ತಕ್ಷಣದ ಸಮಸ್ಯೆಗಳು ಬಂದಾಗ ಉತ್ತರಿಸುವುದಕ್ಕೆ ಸಹಾಯವಾಣಿಯ ಸಹಾಯ ಅವರಿಗೆ ಸಿದ್ಧ ಇರುತ್ತೆ ಅನ್ನೋದನ್ನ ಹೇಳ್ತಾನೆ ನಿಮ್ಮ ನಿಮ್ಮ ಎಚ್ಚರಿಕೆಯಿಂದ ನೀವು ಪರೀಕ್ಷೆಯನ್ನು ಬರೆದು ಜಯಗಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಹಾಗೆ ಸುಮಂಗಲ ನೀವು ಕೂಡ ಈ ಸವಾಲನ್ನು ಸ್ವೀಕರಿಸಿ ಪರೀಕ್ಷೆಯನ್ನು ನಡೆಸ್ತಾ ಇರೋದ್ರಿಂದ ನಿಮಗೂ ಯಶಸ್ಸಾಗಲಿ ಅನ್ನೋ ಆಶಯ ನಮ್ದು ಥ್ಯಾಂಕ್ ಯು ಇದುವರೆಗೂ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕರಾದ ವಿ ಸುಮಂಗಲ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದ್ರಿ ಪ್ರಸ್ತುತಪಡಿಸಿದವರು ಎಸ್ ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ